ಇವಾಗ ಮುಂದಿನ ರೆಸಿಪಿ ಏನು ಹೇಳ್ಕೊಡ್ತೀರಾ ಸರ್? ಇವಾಗ ಬಂದು ಸಾಮೆಯಿಂದ ಮಾಡಿರೋದು, ಇನ್ನೊಂದು ವೆರೈಟಿ ಆಫ್ ಮಿಲೆಟ್ಸ್ ಸಿರಿಧಾನ್ಯದಿಂದ ಸಾಮೆ. ಸಾಮೆ ಮೊಸರನ್ನ ತುಂಬಾ ಚೆನ್ನಾಗಿ ಬರ್ತದೆ. ಸಿರಿಧಾನ್ಯ ಹೆಂಗೆ ಅಂದ್ರೆ ಎಲ್ಲಾದ್ರಲ್ಲೂ ಎಲ್ಲ ಮಾಡಕ್ ಆಗಲ್ಲ. ಇವಾಗ ನವಣೆ ಅನ್ನ ನಾವು ನವಣೆಯಲ್ಲಿ ಮಾಡ್ಬೋದು, ರಾಗಿಲಿ ಮಾಡಕ್ ಆಗಲ್ಲ. ಅದೇ ಸಾಮೆನ ಬಂದು ಅನ್ನದ ರೂಪದಲ್ಲಿ ಮಾಡಕ್ ಆಗಲ್ಲ. ಸಾಮೆ ಬಂದು ತುಂಬಾ ಚಿಕ್ಕ ಗ್ರೈನ್ಸ್, ಸೊ ಅದರಿಂದ ಅನ್ನ ಮುದ್ದೆ ಬರ್ತದೆ. ಆದ್ರೆ ಸಾಮೆದಿಂದ ಮೊಸರನ್ನ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರ್ತದೆ, ರೆಗ್ಯುಲರ್ ಮೊಸರನ್ನಗಿಂತ ಬರ್ತದೆ. ಸೊ ಮೇನ್ ಏನಂದ್ರೆ ಮಿಲೆಟ್ಸ್ ಉಪಯೋಗಿಸೋರು ಒಬ್ರು ಏನಂದ್ರೆ ಅದು ರುಚಿ ಇಲ್ಲ ಅನ್ನೋದೇ ಒಂದು ದೊಡ್ಡ ಕಂಪ್ಲೇಂಟ್. ಸೊ ಯಾಕೆ ಅಂದ್ರೆ ಎಲ್ಲ ಮಿಲೆಟ್ಸ್ ಅಲ್ಲಿ ಎಲ್ಲ ಮಾಡಕ್ ಆಗಲ್ಲ. ಮಿಲೆಟ್ಸ್ನ ಸಿರಿಧಾನ್ಯನ ಮಿಕ್ಸ್ ಮಾಡಬಾರ್ದು ಒಂದು. ಸೊ ಅದನ್ನ ಏನಂದ್ರೆ ಈ ಮಿಲೆಟ್ಸ್ ಅಲ್ಲಿ ಇದೇ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಅನ್ನಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ನಾವು ನವಣೆ ಉಪಯೋಗಿಸ್ಕೊಂಬೋ, ನವಣೆ ಉಪಯೋಗಿಸ್ಬಾರ್ದು. ಆದ್ರೆ ನವಣೆಯಲ್ಲಿ ದೋಸೆ ಮಾಡಬಾರ್ದು, ಗಟ್ಟಿ ಬರ್ತದೆ. ಆರ್ಕದಲ್ಲಿ ದೋಸೆ ಮಾಡ್ಬೋದು, ಅನ್ನ ಮಾಡ್ಬೋದು. ಆಮೇಲೆ ಆರ್ಕದಲ್ಲಿ ಅದೇ ತರ ಸ್ವೀಟ್ ಮಾಡೋಕ್ಕಾಗಲ್ಲ. ಸಾಮೆಯಲ್ಲಿ ಮೊಸರನ್ನ ತುಂಬಾನೇ ಚೆನ್ನಾಗಿ ಬರ್ತದೆ, ತುಂಬಾನೇ ಚೆನ್ನಾಗಿ ಬರ್ತದೆ. ಮೊಸರನ್ನ ಪ್ರಿಯ ಯಾರ್ಯಾರಿಗೆ ಇಷ್ಟನೋ ಅವರು ಡೆಫಿನೆಟ್ಲಿ ಸಾಮೆ ಮೊಸರನ್ನ ಇಷ್ಟಪಡ್ತಾರೆ. ಆಮೇಲೆ ಮಿಲೆಟ್ಸ್ ಏನಂದ್ರೆ ಬಾಡಿಗೆ ಜನರಲಿ ಈಟ್, ಸೊ ಮೊಸರನ್ನ ಬಂದು ಮೊಸರು ಬಂದು ತಂಪು ಮಾಡ್ತದೆ. ಸೊ ಇದೆರಡು ಕಾಂಬಿನೇಷನ್ನು ಡಯಾಬಿಟಿಕ್ ಅವ್ರಿಗೆ ಅನ್ನ ತಿನ್ನೋ ಬದಲು ಮೊಸರನ್ನ ತಿನ್ನಬೇಕು ಅಂದರೆ ಹೇಳಿ ಮಾಡಿಸ್ದಂಗಿದೆ. ಎಸ್ಪೆಷಲಿ ಬೇಸಿಗೆ ಟೈಮು, ಇವಾಗ ಬಿಸಿಲಿರೋ ಟೈಮು ತುಂಬಾನೇ ಚೆನ್ನಾಗಿರ್ತದೆ. ಸಾಮೆ ಮೊಸರನ್ನಿಗೆ ಬೇಕಾಗಿರೋ ಸಾಮಗ್ರಿಗಳು ಸಾಮೆ, ಮೊಸರು, ಕರಿಬೇವು, ಬ್ಯಾಡಗಿ ಚಿಲ್ಲಿ, ಜೀರಿಗೆ, ಸಾಸಿವೆ, ಸೇಂದ್ರನವಣ, ದಾಳಿಂಬೆ, ಹಾಲು. ಸಾಮೆ ಮೊಸರನ್ನ ಶುರು ಮಾಡೋಣ. ಎಸ್ ಸರ್. ಓಕೆ, ಸೊ ಫಸ್ಟ್ ಇವಾಗ ಸಾಮೆ ಲಿಟ್ಲ್ ಮಿಲೆಟ್ಟು. ಸೊ ಇದು ಅಷ್ಟೇ, ಈ ಮಿಲೆಟ್ಟು ಅಷ್ಟೇ ಸಾಮೆನು. ಸೊ ನಾವು ಅಟ್ಲೀಸ್ಟ್ ಒಂದು ಅರ್ಧ ಅವರ್ ಮುಂಚೆ ಸೋಪ್ ಮಾಡಿ ಒಂದು 3 ವಿಸಲ್ ಕೊಡಬೇಕು, ಇಲ್ಲಾಂದ್ರೆ 4 ವಿಸಲ್ ಕೊಡಬೇಕು. ಸೊ ಸಾಮೆನ ಅದನ್ನ ಒಂದು ಸ್ವಲ್ಪ ಬೇಯಿಸ್ಕೊಬೇಕಾಗತ್ತೆ, ಹಾಗಾಗಿ ಒಂದು 3-4 ವಿಸಲ್ ನಾವು ಕೂಗಿಸ್ಕೊಬೇಕಾಗತ್ತೆ. ಸೊ ಅದು ಕೂಗಿದ ನಂತರ ನೆಕ್ಸ್ಟ್ ಪ್ರೊಸೀಜರ್ನ ಶುರು ಮಾಡ್ತಾರೆ. ಸೊ ವೇಟ್ ಮಾಡೋಣ, ಒಂದು 4 ವಿಸಲ್ ಆಗ್ಬೋದು. ಶೂರ್ ಸರ್. ಸರ್, ಇವಾಗ ಮೊಸರನ್ನಕ್ಕೆ ಇವಾಗ ಸೀಸನಿಂಗ್ ತಯಾರು ಮಾಡ್ತಾ ಇದ್ದೀವಿ. ಸೊ ರೆಗ್ಯುಲರ್ ಮಾಡೋ ಥರ ಸೀಸನಿಂಗ್ ಒಂದು ಅಡಿಷ್ನಲ್ ಟೇಸ್ಟ್ ಕೊಡ್ತದೆ. ಒಂದು ಸ್ಪೂನ್ನಷ್ಟು ಎಣ್ಣೆ, ಎಣ್ಣೆಗೆ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ ಒಂದು ಬ್ಯಾಡಗಿರಿ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ, ಆಮೇಲೆ ಕರಿಬೇವು, ಕರಿಬೇವು, ಸಾಸಿವೆ, ಜೀರಿಗೆ, ಸ್ವಲ್ಪ ಜೀರಿಗೆ, ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೀಸನಿಂಗ್ಗೆ. ಇವಾಗ ನಾವು 4 ವಿಸಲ್ ಅಷ್ಟು ಮಟ್ಟಿಗೆ ಸಾಮೆನ ಬೇಯಿಸ್ಕೊಂಡಿದ್ದೀವಿ. ಸಾಮೆ ಇವಾಗ ಚೆನ್ನಾಗಿ ಬೇಯ್ದಿದೆ. ಸೊ ಇದನ್ನ ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. 4 ವಿಸಲ್ ಕೂಸ್ಕೊಂಡಿರುವಂತ ಸಾಮೆನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನ ಒಂದು ಬೌಲ್ನಲ್ಲಿ ಸಪ್ರೇಟ್ ಆಗಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಮೊಸರು, ಹಾಲು, ಉಪ್ಪು. ಓಕೆ ಸರ್, ಇವಾಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಬೋದು ಸರ್. ಗಟ್ಟಿ ಮೊಸರು ಅದನ್ನ ಬೇಯಿಸ್ಕೊಂಡಿರುವಂತಹ ಸಾಮೆಗೆ ಮಿಶ್ರಣ ಮಾಡ್ಕೊಬೇಕು. ಅದಕ್ಕೆ ಆ್ಯಡ್ ಮಾಡ್ಕೊಂತಂದ್ರೆ ಮೊಸರು, ಸ್ವಲ್ಪ ಹಾಲು, ಇದರ ಟೇಸ್ಟ್ನು ಸಹ ಸೇಮ್ ನಮಗೆ ನಾರ್ಮಲ್ ಆಗಿ ಅನ್ನದಲ್ಲಿ ಮಾಡೋ ಮೊಸರು ತರನೇ ಇರುತ್ತೆ, ಇಲ್ಲಾಂದ್ರೆ ಹೇಗಿರುತ್ತೆ? ಹಾ, ಹೌದು ಸರ್, ಅನ್ನದ್ದು ಮಾಡಿರೋ ಥರನೇ ಇರ್ತದೆ. ಅಂಥ ವ್ಯಕ್ತಿ ಆ್ಯಕ್ಚುಲಿ ಇನ್ನೂ ರುಚಿಯಾಗಿರ್ತದೆ. ಓಕೆ, ಇದು ಬೇರೆ ಕೌಂಟ್ರಸಲ್ಲೆಲ್ಲ ಸುಮಾರು ಒಂದು 20-25 ವರ್ಷ ಆ ವಯಸ್ಸವ್ರಿಗೂ ನಾವು ಕೊಡ್ತೀವಿ. ಸೊ ಆ ವಯಸ್ಸವ್ರಿಗೆ ಆ್ಯಕ್ಚುಲಿ ಈ ಮಿಲೆಟ್ಸ್ ಎಲ್ಲ ತಿನ್ನುವಂಥ ಅನಿವಾರ್ಯ ಇಲ್ಲ. ಕೆಲವ್ರಿಗೆ ಏನಂದ್ರೆ ಹೆಲ್ತ್ ಅವೇರ್ನೆಸ್ ಇರೋರು ತಿಂತಾರೆ ಎಸ್ಪೆಷಲಿ, ಬೇರೆಯವ್ರಿಗೆ ಅನಿವಾರ್ಯ ಇಲ್ಲ. ಆದ್ರೂ ಅವರು ಇಷ್ಟಪಟ್ಟು ತಿಂತಾರೆ ಅಂದರೆ ಅದು ರುಚಿಯಾಗಿ ಇರಲೇ ಇರಬೇಕು. ರುಚಿಯಾಗಿಲ್ಲ ಅಂದರೆ ಅದು ಇಷ್ಟನೂ ಪಡಲ್ಲ. ಸೊ ಒಗ್ಗರಣೆನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಹೌದು, ಉಪ್ಪು ಅದೆಲ್ಲ ಆ್ಯಡ್ ಮಾಡಿ ಕೊನೆಗೆ ನಾವು ಸ್ವಲ್ಪ ಪೊಮೊಗ್ರಾನೇಟ್ ದಾಳಿಂಬೆನೂ ಆ್ಯಡ್ ಮಾಡಿದ್ದೀವಿ. ಇದು ಆ್ಯಕ್ಚುಲಿ ಇದು ಇನ್ನೂ ಫ್ರಿಜ್ಜಲ್ಲಿ ಇಟ್ಟು ಇನ್ನೂ ಒಂದು 2-3 ಅವರ್ ಆದಮೇಲೆ ತಿಂದರೆ ಇನ್ನೂ ರುಚಿಯಾಗಿಡ್ತದೆ. ಸ್ವಲ್ಪ ಇನ್ನೂ ಸ್ವಲ್ಪ ನೆನಬೇಕು, ನೆನೆದ್ರೆ 2-3 ಅವರ್ ನೆನೆದ್ರೆ ಇನ್ನೂ ರುಚಿಯಾಗಿಡ್ತದೆ ಇದು. ಓಕೆ,
ನೆನೆದಷ್ಟು ಆಮೇಲೆ ಮಿಲೆಟ್ ಸಾಮಾನ್ಯ ಸ್ವಲ್ಪ ತೇವಾಂಶ ಜಾಸ್ತಿ ಕುಡಿತದೆ, ಸೊ ಮೊಸರು ಮಜ್ಜಿಗೆ ನಾವು ಸ್ವಲ್ಪ ಜಾಸ್ತಿ ಹಾಕಬೇಕು, ಅದು ನೆನೆದಷ್ಟು ಚೆನ್ನಾಗಿರ್ತದೆ.